ನಮ್ಮ ಪ್ರತಿನಿಧಿ ಮಂಜು ಮಂಜು ಚಂದ್ರಶೇಖರ ಸ್ವಾಮೀಜಿ ಏನ್ ಹೇಳಿಕೆ ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿರೋದಲ್ಲ, ಯಾರು ಹೇಳ್ಕೊಟ್ಟು ಅವ್ರು ಕೊಟ್ಟಿರುವಂತಹ ಹೇಳಿಕೆ ಇದು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಪರಮೇಶ್ವರ್ ಅವ್ರ ಜೊತೆ ಹೇಳ್ತಾ ಇದ್ರು. ಯಾಕೆ ಅನುಮಾನ ಅವರಿಗೆ ಅಂತ ಪ್ರಗತಿ, ನಿನ್ನೆಯಿಂದಲೂ ಕೂಡ ಒಬ್ಬರು ಆದ್ಮೇಲೆ ಒಬ್ಬರು ಈ ರೀತಿಯ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ನಿನ್ನೆ ಒಕ್ಕಲಿಗ ಸಮುದಾಯದ ಪ್ರಮುಖ ಸ್ವಾಮೀಜಿ ಚಂದ್ರಶೇಖರ ಸ್ವಾಮೀಜಿ ಅವರು ಓಪನ್ ವೇದಿಕೆಯಲ್ಲೇ ಅವರು ವ್ಯಕ್ತಪಡಿಸಿದ್ರು, ನೀವು DCM ಶಿವಕುಮಾರ್ ಅವರಿಗೆ CM ಪಟ್ಟವನ್ನ ಕಟ್ಟಬೇಕು ಅನ್ನುವಂಥದ್ದು, ನೀವು ಇಳಿದು ಕಟ್ಟಬೇಕು ಅನ್ನುವಂಥದ್ದು. ಇವತ್ತು ಚಿಕ್ಕೋಡಿಯಲ್ಲಿ ಲಿಂಗಾಯತ ಸಮುದಾಯದ ಶ್ರೀಗಳೊಬ್ಬರು ಇದೇ ರೀತಿಯಾದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ, ನೀವು ಕೊಡುವುದಾದರೆ ಅಥವಾ CM ಪಟ್ಟ ಬದಲಾಗುವುದಾದ್ರೆ ಅದು ಲಿಂಗಾಯತರಿಗೆ ಮಾಡಬೇಕು ಈ ಸಾರಿ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಸೊ ಈ ಎರಡೂ ಹೇಳಿಕೆಗಳಿಗೆ ಸಂಬಂಧ ಮಾಧ್ಯಮಗಳಿಗೆ ಮಾತನಾಡ್ತಾ ಹೇಳಿದ್ರು, ಅವರವರು ಹೇಳಲಿಕ್ಕೆ ಅವರವ್ರಿಗೆ ಇದಿದೆ, ಆದ್ರೆ ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇದೆ ಪ್ರಜಾಪ್ರಭುತ್ವದಲ್ಲಿ. ಆದ್ರೆ ಒಬ್ಬ CM ಅನ್ನ ಆಯ್ಕೆ ಮಾಡುವಂತವರು ಶಾಸಕರು ಮತ್ತೆ ಹೈಕಮಾಂಡ್ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಇಂಥ ವಿಚಾರಗಳಿಗೆ ಹೆಚ್ಚು ಮಹತ್ವ ಕೊಡುವಂಥದ್ದು ಬೇಕಾಗಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು CM ಸಿದ್ದರಾಮಯ್ಯನವರು ಮಾಧ್ಯಮ ಗೋಷ್ಠಿಯಲ್ಲಿ ಹೇಳಿದರು. ಅದಾದ ನಂತರ ಅಲ್ಲಿಂದ ಲಿಫ್ಟ್ಗೆ ಹೋಗುವಂತ ಸಂದರ್ಭದಲ್ಲಿ ಒಂದು ಮಾತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಪರಮೇಶ್ವರ್ ಅವರ ಜೊತೆ. ಇದು ಯಾರೋ ಹೇಳಿಕೊಟ್ಟು ಮಾಡಿಸಿರುವಂತದ್ದು ರೀತಿಯಲ್ಲಿ ಕಾಣಿಸ್ತಾ ಇದೆ ಅನ್ನುವಂಥದ್ದು. ಅಂದ್ರೆ ಯಾವ ಹೇಳಿಕೆಗೆ ನಿನ್ನೆಯ ಶ್ರೀಗಳ ಹೇಳಿಕೆಗೋ ಅಥವಾ ಇವತ್ತಿನ ಶ್ರೀಗಳ ಹೇಳಿಕೆಗೋ ಅದರ ಬಗ್ಗೆ ಹೇಳಿದ್ದಾರೋ ಅನ್ನೋದಕ್ಕೆ ಕ್ಲಾರಿಟಿ ಇಲ್ಲ. ಆದ್ರೆ ಎರಡೂ ಹೇಳಿಕೆಗಳನ್ನ ನೋಡಿದಾಗ CM ವಿಚಾರಕ್ಕೆ, ಕುರ್ಚಿಯ ವಿಚಾರಕ್ಕೆ ಬರೋದಾಗಿ ಬರ್ತವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅವರ ಅಭಿಪ್ರಾಯ ಬಹಳಷ್ಟು ಅಂದ್ರೆ ಯಾರೋ ಹೇಳಿಕೊಟ್ಟು ಮಾಡಿಸಿರುವಂತದ್ದು ಇದೆ ಅನ್ನುವಂತ ಅನುಮಾನ ವ್ಯಕ್ತಪಡಿಸಿರುವಂತದ್ದು ಮತ್ತಷ್ಟು ಕುತೂಹಲಗಳಿಗೆ ಕಾರಣ ಆಗಿದೆ. ಮುಂದೆ ಇದು ಯಾವ ರೀತಿ ಅಂದ್ರೆ ಫೇಸ್ ಪಡ್ಕೊಳ್ಳುತ್ತೆ ಅನ್ನುವಂಥದ್ದೇ ಎಲ್ಲರ ಮುಂದೆ ಇರುವಂತ ಕುತೂಹಲ ಪ್ರಗತಿ. ಸಿದ್ದರಾಮಯ್ಯ ಅವ್ರು ಹೇಳಿಕೆ ಕೇಳ್ತಾ ಇದ್ರೆ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸಹ ಸರಿ ಇಲ್ಲ ಅನ್ನೋ ಸ್ಪಷ್ಟ ಆಗತ್ತೆ. ಅವ್ರ ಬಾಯಿಂದಲೇ ಬಂದಿರುವಂತಹ ಹೇಳಿಕೆ ನೋಡ್ತಾ ಇದ್ರೆ ಯಾರ ಮೇಲೆ ಹಾಗಾದ್ರೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು? ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. DCM ಗಳ ಆಯ್ಕೆಯಲ್ಲಿ ಬಗ್ಗೆ ಸಚಿವರುಗಳು ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು, CM ಕಡೆಯವರು ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, DCM ಪರವಾದಂತ ಶಾಸಕರು ಶಿವಕುಮಾರ್ ಅವರನ್ನ CM ಮಾಡಿ ಉಳಿದವ್ರನ್ನ ಯಾರನ್ನ ಬೇಕಾದ್ರೂ DCM ಮಾಡಿ ಅನ್ನುವಂತ ಹೇಳಿಕೆಗಳನ್ನ ಪದೇ ಪದೇ ಕೊಡ್ತಾ ಇರುವಂತದ್ದು ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದ್ರೆ ಇವತ್ತು ಈ ಸ್ವಾಮೀಜಿಗಳು ಇಂಥ ಹೇಳಿಕೆ ಕೊಟ್ಟ ಬಳಿಕ ಅದು ಸಾಕಷ್ಟು ತಿರುವುಗಳನ್ನ ಪಡ್ಕೊಂಡಿರುವಂತದ್ದು. ಈ ತನಕ ಶಾಸಕರು ಮಾತ್ರ ಆ ರೀತಿ ಮಾತಾಡ್ತಾ ಇದ್ರು, ಅವರವರ ಬಣದವರು ನಮ್ಮ ನಾಯಕರು CM ಆಗಬೇಕು ಅಥವಾ ನಮ್ಮ ನಾಯಕರಿಗೆ DCM ಸಿಗಬೇಕು ಅನ್ನುವಂಥದ್ನ ಅವರವರು ಬಣದವರು ಮಾತಾಡ್ಕೊಳ್ತಾ ಇರೋದು. ಆದ್ರೆ ಸ್ವಾಮೀಜಿಗಳು ಈ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿರುವಂತದ್ದು ಅದು ಬೇರೆದ್ದೇ ಒಂದು ಲೆವೆಲ್ಗೆ ತೆಗೆದುಕೊಂಡು ಹೋಗುತ್ತೆ. ಈ ಹಿನ್ನೆಲೆಯಲ್ಲಿ ಯಾರನ್ನ ಗುರಿಯಾಗಿರಿಸಿಕೊಂಡು ಸಿದ್ದರಾಮಯ್ಯ ಅವರು ಈ ಹೇಳಿಕೆ ನೀಡಿದ್ರು ಅನ್ನುವಂಥದ್ದಾದ ಸ್ಪಷ್ಟತೆ ಇಲ್ಲ. ಆದ್ರೆ ಎರಡೂ ಹೇಳಿಕೆಗಳನ್ನ ನೋಡಿ ಅವರು ಅಂತಿಮವಾಗಿ ಈ ಒಟ್ಟಾರೆಯಾಗಿ ಹೇಳಿರುವಂತದ್ದು ಯಾರೋ ಇದರ ಹಿಂದೆ ಇದ್ದು ಮಾಡಿಸಿದ್ದಾರೆ ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಗತಿ. ಥ್ಯಾಂಕ್ ಯು ಮಂಜು, ನಿಮ್ಮೆಲ್ಲ ಡೀಟೇಲ್ಸ್ ಹಾಕಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.